ಮದಿನಾ ಫೌಂಡೇಶನ್ ವತಿಯಿಂದ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೇಜ್ಬಾನ್ ಹಾಲ್ ವೈಭವ್ ನಗರ್ ಬಾಕ್ಸೆಟ್ ರೋಡ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶೀಫ್ ಶೇಟ್ ಅವರು ಮಾತನಾಡಿದರು. ಪ್ರತಿಯೊಬ್ಬರಿಗೂ ಆರೋಗ್ಯ ಬಹುಮುಖ್ಯವಾದ ವಿಷಯವಾಗಿದೆ. ಆರೋಗ್ಯ ಉಚಿತ ಶಿಬಿರಗಳಿಂದ ಸಾಕಷ್ಟು ಸಮಾಜದ ಆರೋಗ್ಯವನ್ನು ಕಾಪಾಡಲು ಸಹಾಯವಾಗಲಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಮದಿನಾ ಫೌಂಡೇಶನ್ ಹಾಗೂ ಇತರರೆ ಸಂಘ ಸಂಸ್ಥೆಗಳ ಜೊತೆಗೆ ಕಾರ್ಯನಿರ್ವಹಿಸಿದ್ದೇವೆ. ಡಾಕ್ಟರ್ ಮಹಾದೇವ್ ಪ್ರಭು ಅವರು ಮಾತನಾಡಿ, ಪ್ರತಿಯೊಬ್ಬರು ಆರೋಗ್ಯ ಕಾಪಾಡುವ ಸಲುವಾಗಿ ಇಂಥ ತಪಾಸಣಾ ಶಿಬಿರವನ್ನು ಜರುಗಿಸುತ್ತಾ ಇರಬೇಕು. ಕೋವಿಡ್ ಕಾಲಾವಧಿ ನಂತರ ಇಲ್ಲಿಯವರೆಗೂ 30-40 ವಯಸ್ಸಿನವರು ಏಕಾಏಕಿ ಹೆಚ್ಚು ಸಾವು ಸಂಭವಿಸುತ್ತಿರುವುದು ಕಳವಳಕಾರಿಯಾದ ವಿಷಯವಾಗಿದೆ. ಮಧುಮೇಹ, ರಕ್ತದೊತ್ತಡ ಮತ್ತು ಸಾಂಕ್ರಾಮಿಕ ರೋಗಗಳು, ಇವುಗಳನ್ನು ತಡೆಗಟ್ಟಲು ಮೇಲಿಂದ ಮೇಲೆ ಆರೋಗ್ಯ ತಪಾಸಣಾ ಮಾಡಿಸಿಕೊಳ್ಳಬೇಕಿದೆ. ಸಮಾಜದ ಒಳಿತಿಗಾಗಿ ಸಂಘ ಸಂಸ್ಥೆಗಳು ಇಂಥ ಕಾರ್ಯಗಳನ್ನು ಆಯೋಜನೆ ನಿರ್ವಹಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಬಿಕೆ ಕಂಗ್ರಾಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಶೀರ್ ಜಹಾನ್ ಸೈಯದ್ ಅವರು ಮಾತನಾಡುತ್ತಾ, ಪ್ರತಿಯೊಬ್ಬರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭ ಪಡೆದುಕೊಳ್ಬೇಕು. ಮಕ್ಕಳು ಹಾಗೂ ವಯಸ್ಕರರು ಅತಿ ಅವಶ್ಯಕವಾಗಿ ತಪಾಸಣೆ ಮಾಡಿಸಿಕೊಳ್ಬೇಕೆಂದು ಜನರಿಗೆ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಕೌಶ್ ನೂರಾನಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಂದೇ ನವಾಜ್ ಸೈಯದ್ ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗ, ಸಂಘಟನೆಯ ಕಾರ್ಯಕರ್ತರು ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. दो शब्द साफ करके हम इधर खाओगे तो बंद नहीं करना रहता है. यहाँ पर सेफ्टी के लिए हमारे लिए बीच में आप देख रहे थे कि जरूरी है. तो आप जान लीजिए कि आज जो ऑर्गेनाइजेशन ने आपके लिए कैंप बनाया है,
इन लोगों के साथ मेरा पहचान आज का नहीं है, जो कोविड में प्रॉब्लम हुआ था, हर रोज मेरा और गेस्ट का बात होता था, भाई आज एक पेशेंट ये है वो है, ये सीरियस है, बहुत सारे लोगों की जान इस फाउंडेशन ने बचाई है, ऑक्सीजन दिया, कभी किसी को खाना दिया है। जब वरदीगारू रत्नाकर गौंडी बेळगावी।